ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಿನ ದಿನಗಳಲ್ಲಿ ಸೈನ್ಸ್ ಬಹಳ ಅಡ್ವಾನ್ಸ್ ಆಗಿರುವುದರಿಂದಲೇ ನಾವು ಸಹ ಅಡ್ವಾನ್ಸ್ಡ್ ಥಿಂಗ್ಸ್ಗಳನ್ನೇ ಯೂಸ್ ಮಾಡುತ್ತಿದ್ದೇವೆ. ಈ ಆಧುನಿಕ ಕಾಲದಲ್ಲಿ ಒಂದು ಸ್ಮಾಲ್ ಡಿವೈಸ್ನಿಂದಲೇ ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕೂಡ ಅವರ ಜೊತೆ ಬಹಳ ಸುಲಭವಾಗಿ ಮಾತಾಡುತ್ತಿದ್ದೇವೆ. ಹಾಗೆಯೇ ಎಂತಹ ಸ್ಥಳವಾದರೂ ಕೂಡ ಅದರ ಲೈವ್ ವಿಡಿಯೋ ನೋಡುತ್ತಿದ್ದೇವೆ. ನಮಗೆ ಅವಶ್ಯಕವಾಗಿರುವಂತಹ ಯಾವುದೇ ಹಳೆಯ ಇನ್ಫಾರ್ಮೇಶನ್ ಆಗಲಿ ಕೇವಲ ಕೆಲವು ಸೆಕೆಂಡ್ಗಳಲ್ಲಿಯೇ ತಿಳಿಯಬಹುದಾಗಿದೆ. ಆದರೆ ಭವಿಷ್ಯತ್ ಎನ್ನುವುದು ಈಗ ಇರುವುದಕ್ಕಿಂತಲೂ ಇನ್ನೂ ಅಡ್ವಾನ್ಸ್ ಆಗಿರುತ್ತದೆ. ಫ್ಯೂಚರ್ ಹೇಗಿರಬಹುದೆಂದು ನಮ್ಮಂತಹ ಸಾಧಾರಣ ಮನುಷ್ಯರು ಊಹಿಸುವುದು ಕೂಡ ಬಹಳ ಕಷ್ಟವೇ. ಕೆಲವರು ವಿಜ್ಞಾನಿಗಳ ಪ್ರಕಾರ ಸಾವಿರ ವರ್ಷಗಳ ನಂತರ ಈ ಪ್ರಪಂಚ ಹೇಗಿರುತ್ತದೆಂದು ವಿವರಿಸಿದ್ದಾರೆ. ಕೆಲವರ ವಿವರಣೆ ತಪ್ಪಾಗಿದ್ದರೂ ಕೂಡ ಅದರಲ್ಲಿ ಎಷ್ಟೋ ವಿವರಣೆಗಳು ನಿಜವಾಗಿವೆ. ಇದೆಲ್ಲವೂ ಕೂಡ ಕಳೆದ 100 ವರ್ಷಗಳಲ್ಲಿಯೇ ನಡೆದಿದೆ. ನಮ್ಮ ಗತಕಾಲಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಈಗಿನ ಟೆಕ್ನಾಲಜಿಯು ಬಹಳ ಡೆವಲಪ್ ಆಗಿದೆ. ಹಳೆಯ ಕಾಲಕ್ಕಿಂತಲೂ ಈಗ ನಾವು ಬೆಟರ್ ಅಂಡ್ ಅಡ್ವಾನ್ಸ್ ಆಗಿದ್ದೇವೆ. ಬರಲಿರುವ ಸಾವಿರ ವರ್ಷಗಳಲ್ಲಿ ನಮ್ಮ ಭೂಮಿ ಹೇಗಿರುತ್ತದೆ, ಮನುಷ್ಯರು ಎಂತಹ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿರುತ್ತಾರೆ, ಫ್ಯೂಚರ್ ನಲ್ಲಿ ಏನು ಜರುಗಬಹುದು, ಆಕ್ಯುರೇಟ್ ಆಗಿ ಹೇಳುವಂತಹ ಟೆಕ್ನಾಲಜಿ ಪ್ರಸ್ತುತ ಇನ್ನೂ ಡೆವಲಪ್ ಆಗಿಲ್ಲ. ಆದರೂ ಸಹ ನಾವು ಕೆಲವೊಂದು ಎವಿಡೆನ್ಸ್ ಅಂಡ್ ಟೆಕ್ನಾಲಜಿಯಿಂದ ಬರಲಿರುವ ಸಾವಿರ ವರ್ಷಗಳ ನಂತರ ಈ ಭೂಮಿ ಹೇಗಿರಬಹುದು ಎಂದು ಒಂದು ಐಡಿಯಾವಂತೂ ಖಂಡಿತವಾಗಿಯೂ ಮಾಡಬಹುದು. 1000 ವರ್ಷಗಳ ನಂತರ ಅಂದರೆ 3023ರಲ್ಲಿ ನಮ್ಮ ಪ್ರಪಂಚ ಹೇಗಿರಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಾಗಿಯೇ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮೊದಲಿಗೆ ನಮ್ಮ ಫ್ಯೂಚರ್ ನಲ್ಲಿ ಮನುಷ್ಯರು ವಾಸಿಸುವಂತಹ ಮನೆಗಳು ಹೇಗಿರುತ್ತವೆಂದು ತಿಳಿಯೋಣ. ಫ್ಯೂಚರ್ ಅಲ್ಲಿ ಬಹಳ ಮಾರ್ಪಾಡುಗಳಾಗುತ್ತವೆ. ನಾವು ವಾಸಿಸುವಂತಹ ಮನೆಗಳು ಹಾಗೂ ನಮ್ಮ ಜೀವನ ಶೈಲಿಯಲ್ಲಿ ಹಲವಾರು ಬದಲಾವಣೆಗಳಾಗುತ್ತವೆ. ಹಳೆಯ ಕಾಲದಲ್ಲಿ ನಮ್ಮ ಪೂರ್ವಿಕರು ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಆನಂತರ ಚಿಕ್ಕ ಚಿಕ್ಕ ಗುಡಿಸಲುಗಳು ನಿರ್ಮಿಸಿಕೊಳ್ಳುತ್ತಿದ್ದರು. ನಂತರ ಸ್ವಲ್ಪ ಡೆವಲಪ್ಮೆಂಟ್ ಆದ ಮೇಲೆ ಬಿದಿರು ಮತ್ತು ಮರಗಳಿಂದ ಮನೆಗಳನ್ನು ನಿರ್ಮಿಸುತ್ತಿದ್ದರು. ಹೀಗೆ ಕಾಲಾನುಕ್ರಮದಲ್ಲಿ ಟೆಕ್ನಾಲಜಿ ಬೆಳೆದು ದೊಡ್ಡ ದೊಡ್ಡ ಭವನಗಳು ನಿರ್ಮಿಸುವುದನ್ನು ಶುರು ಮಾಡುತ್ತಾರೆ. ಪ್ರಸ್ತುತ ಆಕಾಶವನ್ನೂ ಕೂಡ ಮುಟ್ಟುವಂತೆ ಕಾಣುವ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನೇ ನಿರ್ಮಿಸುತ್ತಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ಗುಹೆಗಳಲ್ಲಿ ವಾಸಿಸುತ್ತಿದ್ದಂತಹ ಆದಿಮಾನವರನ್ನು ಈಗಿನ ಕಾಲದಲ್ಲಿ ನಿರ್ಮಿಸಲಾಗಿರುವ ದೊಡ್ಡ ದೊಡ್ಡ ಕಟ್ಟಡಗಳ ಬಳಿ ಕರೆತಂದರೆ ಖಂಡಿತವಾಗಿಯೂ ಅವರು ಅಚ್ಚರಿ ಬೀಳುತ್ತಾರೆ. ಅವರು ಇದೆಲ್ಲ ಏನೆಂದು ಸರ್ಪ್ರೈಸ್ ಆಗುತ್ತಾರೆ. ಒಂದು ವೇಳೆ ನಾವು ಕೂಡ ಕಾಲದಲ್ಲಿ ಸಾವಿರ ವರ್ಷಗಳು ಮುಂದೆ ಹೋಗಿ ಅಲ್ಲಿನ ವಾತಾವರಣವನ್ನು ನೋಡಿ ಖಂಡಿತವಾಗಿಯೂ ಸರ್ಪ್ರೈಸ್ ಆಗುತ್ತೇವೆ. ಏಕೆಂದರೆ ಸಾವಿರ ವರ್ಷಗಳ ನಂತರ ಮನುಷ್ಯ ವಾಸಿಸುವಂತಹ ಪದ್ಧತಿ ಮತ್ತು ಅಲ್ಲಿನ ಸ್ಥಳ ಪೂರ್ತಿಯಾಗಿ ಬದಲಾಗಿರುತ್ತದೆ. ಮನುಷ್ಯ ನೀರಿನಲ್ಲಿಯೂ ಕೂಡ ಮನೆಗಳನ್ನು ನಿರ್ಮಿಸಿ ಅದರಲ್ಲಿ ವಾಸಿಸುತ್ತಿರಬಹುದು. ದುಬೈಯಲ್ಲಿರುವ ಫಾರ್ಮ್ ಐಲ್ಯಾಂಡ್ ಅನ್ನು ನಾವು ಸಮುದ್ರದಲ್ಲಿ ಆಲ್ರೆಡಿ ನಿರ್ಮಿಸಿದ್ದೇವೆ. ಆದ್ದರಿಂದಲೇ ನಾವು ನೀರಿನೊಳಗಡೆಯೂ ಕೂಡ ಮನೆಗಳನ್ನು ನಿರ್ಮಿಸುವುದರಲ್ಲಿ ಸಕ್ಸಸ್ ಆಗಬಹುದು. ಮನುಷ್ಯ ನೀರಿನಲ್ಲಿಯೂ ಹಾಗೂ ತಣ್ಣನೆಯ ಮುಂಜು ಬೀಳುವಂತಹ ಪ್ರದೇಶಗಳಲ್ಲಿಯೂ ಕೂಡ ಯಾವುದೇ ತೊಂದರೆ ಇಲ್ಲದೆ ಜೀವಿಸಬಹುದು. ಅಷ್ಟೇ ಅಲ್ಲದೆ ಮನುಷ್ಯ ಸಾವಿರ ವರ್ಷಗಳ ನಂತರ ಬೇರೆ ಬೇರೆ ಗ್ರಹಗಳ ಮೇಲೆಯೂ ಕೂಡ ತನ್ನ ವಾಸಸ್ಥಳವನ್ನು ಏರ್ಪಡಿಸಿಕೊಳ್ಳಬಹುದು. ಅಂದರೆ ನಾವು ಇಂಟರ್ ಪ್ಲಾನಿಟರಿ ಟ್ರಾವೆಲಿಂಗ್ ಕೂಡ ಮಾಡಬಹುದು. ಪ್ರಸ್ತುತ ಈ ಪ್ರಪಂಚದಲ್ಲಿರುವ ಎಲ್ಲಾ ಗವರ್ನಮೆಂಟ್ ಸ್ಪೇಸ್ ಏಜೆನ್ಸೀಸ್ ಅಂಡ್ ಸ್ಪೇಸ್ ಎಕ್ಸ್ ಗಳಂತಹ ಪ್ರೈವೇಟ್ ಸ್ಪೇಸ್ ಏಜೆನ್ಸ್ ಕೂಡ ಸೋಲಾರ್ ಸಿಸ್ಟಮ್ ಇರುವಂತಹ ಬೇರೆ ಗ್ರಹಗಳ ಮೇಲೆ ಲೈಫ್ ಇರುವ ಪಾಸಿಬಿಲಿಟಿಗೋಸ್ಕರವೇ ತಮ್ಮ ಪ್ರಯತ್ನವನ್ನು ಮಾಡುತ್ತಿವೆ. ವಿಜ್ಞಾನಿಗಳು ನಮ್ಮ ನೇಬರ್ ಪ್ಲಾನೆಟ್ಸ್ ಮೇಲೆ ನೀರು ಮತ್ತು ಭೂಮಿಯಂತಹ ಪ್ರದೇಶಗಳನ್ನು ಹುಡುಕುವ ಪ್ರಯತ್ನ ಮಾಡುತ್ತಲೇ ಇದ್ದಾರೆ. ಆದರೆ ವಾಸಿಸಲು ಯೋಗ್ಯವಾಗಿರುವಂತಹ ಗ್ರಹವನ್ನು ಇಲ್ಲಿಯವರೆಗೂ ನಾವು ಕಂಡುಹಿಡಿಯಲಾಗಲಿಲ್ಲ. ಸ್ಪೇಸ್ ಐಸ್ ಅಲ್ಲಿ ಕಳೆದ 100 ವರ್ಷಗಳಲ್ಲಿ ನಾವು ಅಚೀವ್ ಮಾಡಿದ್ದನ್ನು ನೋಡಿದರೆ ಮುಂಬರುವ ಸಾವಿರ ವರ್ಷಗಳಲ್ಲಿ ಖಂಡಿತವಾಗಿಯೂ ಅಂತಹ ಒಂದು ಪ್ಲಾನೆಟ್ ಅನ್ನು ನಾವು ಕಂಡುಹಿಡಿಯುತ್ತೇವೆ. ಟ್ರಾಫಿಕ್ ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಈ ದಿನಗಳಲ್ಲಿ ಬಹಳ ಮುಂದುವರಿದ ನಗರಗಳಲ್ಲಿ ಟ್ರಾಫಿಕ್ ತುಂಬಾನೇ ಹೆಚ್ಚಾಗಿದೆ. ಆದರೆ ಭವಿಷ್ಯದಲ್ಲಿ ಮಾತ್ರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಬಹಳ ಅಡ್ವಾನ್ಸ್ ಆಗಿರುತ್ತದೆ. ಭವಿಷ್ಯತ್ತಿನಲ್ಲಿ ರಸ್ತೆಗಳ ಮಧ್ಯದಲ್ಲಿಯೂ ಕೂಡ ಸಾರ್ವಜನಿಕ ವಾಹನಗಳು ಚಲಾಯಿಸುತ್ತವೆ. ಅಷ್ಟೇ ಅಲ್ಲದೆ ರಸ್ತೆಗಳ ಮೇಲೆ ಮೇಲ್ಸೇತುವೆಗಳನ್ನು ಕೂಡ ನಿರ್ಮಿಸಲಾಗುತ್ತದೆ. ಅಂದರೆ ರಸ್ತೆಗಳ ವಿಷಯದಲ್ಲಿಯೂ ಕೂಡ ಅಂತಸ್ತುಗಳಿರುತ್ತವೆ. ಕಡಿಮೆ ರಸ್ತೆಗಳಿದ್ದರೂ ಕೂಡ ಟ್ರಾವೆಲಿಂಗ್ ಬಹಳ ಸ್ಮೂತ್ ಆಗಿರುತ್ತದೆ. ಫ್ಯೂಚರ್ ನಲ್ಲಿ ಬಹಳ ದೂರ ಟ್ರಾವೆಲಿಂಗ್ ಮಾಡಬೇಕಾದರೆ ಎಲ್ಲರೂ ಏರ್ ಕಾರ್ ಗಳನ್ನು ಉಪಯೋಗಿಸುತ್ತಾರೆ. ಸಾವಿರ ವರ್ಷಗಳ ನಂತರ ಬಿಲ್ಡಿಂಗ್ಸ್ ಎಷ್ಟು ಎತ್ತರವಾಗಿರುತ್ತವೆಂದರೆ ಅದರ ಮಧ್ಯದಲ್ಲಿ ಏರ್ ಟ್ರಾನ್ಸ್ಪೋರ್ಟ್ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ ನಿರ್ಮಿಸಲಾಗುತ್ತದೆ. ಮತ್ತು ಇವೆರಡು ಟ್ರಾನ್ಸ್ಪೋರ್ಟ್ ಗಳು ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತವೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಮಧ್ಯೆಯೇ ಎಲ್ಲರೂ ಟ್ರಾವೆಲ್ ಮಾಡುತ್ತಿರುತ್ತಾರೆ. ವಾಹನಗಳಾದರೆ ಅವುಗಳ ಸಮೀಪದಲ್ಲಿರುವಂತಹ ಬೇರೆ ವಾಹನಗಳ ಜೊತೆ ಕಮ್ಯುನಿಕೇಟ್ ಕೂಡ ಮಾಡಬಹುದು. ಅದರಿಂದ ಆಕ್ಸಿಡೆಂಟ್ ಗಳ ಸಂಖ್ಯೆ ಬಹಳ ಕಡಿಮೆಯಾಗಬಹುದು.
ಫ್ಯೂಚರ್ ನಲ್ಲಿ ಟ್ರಾನ್ಸ್ಪೋರ್ಟ್ ನ ಸ್ಪೀಡ್ ಹೆಚ್ಚಾಗುತ್ತದೆ, ಫ್ಲೈಟ್ ನ ಸ್ಪೀಡ್ ಕೂಡ ಹೆಚ್ಚಾಗುತ್ತದೆ. ಈ ಸ್ಪೀಡ್ ಎಷ್ಟು ಹೆಚ್ಚಾಗುತ್ತದೆ ಎಂದರೆ ಇಂಡಿಯಾದಿಂದ ನ್ಯೂಯಾರ್ಕ್ ಅನ್ನು ಕೇವಲ 1.5 ಗಂಟೆಗಳಲ್ಲಿಯೇ ಸೇರಬಹುದು. ಫ್ಯೂಚರ್ ಅಲ್ಲಿ ನ್ಯಾನೋ ಕಂಪ್ಯೂಟರ್ ಕೂಡ ಉಪಯೋಗಿಸುತ್ತೇವೆ. ನಿಜ ಹೇಳಬೇಕಂದ್ರೆ ಇವುಗಳ ಸೈಜ್ ಒಂದು ನ್ಯಾನೋ ಕ್ಯೂಬ್ ಗಿಂತಲೂ ಕಡಿಮೆ ಇರಬಹುದು. ಈ ಕಂಪ್ಯೂಟರ್ ಒಳಗಡೆ ನ್ಯಾನೋ ಪಾರ್ಟಿಕಲ್ ಅನ್ನು ಕೂಡ ಉಪಯೋಗಿಸಲಾಗುತ್ತದೆ. ಬಿಲ್ಡಿಂಗ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್. ಈ ದಿನಗಳಲ್ಲಿ ಬುರ್ಜ್ ಖಲೀಫಾ ಪ್ರಪಂಚದಲ್ಲಿಯೇ ಅತಿ ಎತ್ತರದ ಬಿಲ್ಡಿಂಗ್. ಆದರೆ ಮುಂಬರುವ ಕೆಲವು ವರ್ಷಗಳಲ್ಲಿ ಇದು ಬದಲಾಗುತ್ತದೆ. ಏಕೆಂದರೆ ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಬಿಲ್ಡಿಂಗ್ ನ ನಿರ್ಮಾಣ ಕೆಲಸಗಳು ಮುಂಬರುವ ಕೆಲವೇ ವರ್ಷಗಳಲ್ಲಿ ಪೂರ್ತಿಯಾಗುತ್ತದೆ. ಆ ಬಿಲ್ಡಿಂಗ್ ನ ಹೆಸರು ಜೆಡ್ಡಾ ಟವರ್. ಇದರ ಎತ್ತರ ಸುಮಾರು 3308 ಅಡಿಗಳು. ಇದು ಪ್ರಪಂಚದಲ್ಲಿಯೇ ಅತಿ ಎತ್ತರವಾದ ಬಿಲ್ಡಿಂಗ್ ಎಂದು ಕರೆಸಿಕೊಳ್ಳುತ್ತದೆ. ಮುಂಬರುವ ವರ್ಷಗಳಲ್ಲಿ ಸೆಲ್ಫ್ ಕ್ಲೀನಿಂಗ್ ಬಿಲ್ಡಿಂಗ್ಸ್ ಅನ್ನು ಕೂಡ ನಿರ್ಮಿಸಲಾಗುತ್ತದೆ. ಪ್ರಸ್ತುತ ವರ್ಷಗಳಲ್ಲಿ ಎತ್ತರವಾದ ಬಿಲ್ಡಿಂಗ್ ಗಳ ಕ್ಲೀನಿಂಗ್ ಬಹಳ ಕಷ್ಟವಾಗುತ್ತಿದೆ. ಈ ಕ್ಲೀನಿಂಗ್ ಗೋಸ್ಕರವೇ ಬಹಳ ಮಂದಿ ಕೆಲಸಗಾರರು ಬೇಕಾಗುತ್ತಾರೆ. ಆದರೆ ಫ್ಯೂಚರ್ ನಲ್ಲಿ ಆ ರೀತಿ ಆಗುವುದಿಲ್ಲ. ಬಿಲ್ಡಿಂಗ್ ಗಳು ಅವಷ್ಟಕ್ಕೆ ಅವೇ ಕ್ಲೀನಿಂಗ್ ಮಾಡಿಕೊಳ್ಳುತ್ತವೆ. ಇದು ಹೇಗೆ ಸಾಧ್ಯ ಎಂದು ನೀವು ಆಲೋಚಿಸುತ್ತಿರಬಹುದು. ಇಂತಹ ಫ್ಯೂಚರ್ ಬಿಲ್ಡಿಂಗ್ಸ್ ನ ಸರ್ಫೇಸ್ ಗ್ಲಾಸ್ ನ ಮೇಲೆ ಟೈಟಾನಿಕ್ ಆಕ್ಸೈಡ್ ನ ಕೋಟಿಂಗ್ ಹಾಕುತ್ತಾರೆ. ಈ ಕೋಟಿಂಗ್ ನಿಂದ ಬಿಲ್ಡಿಂಗ್ ಗೆ ಅಂಟಿಕೊಂಡಂತಹ ಡಸ್ಟ್ ಎಲ್ಲವೂ ಸೂರ್ಯನ ಬೆಳಕಿನಿಂದ ಬಿಸಿಯಾಗಿ ಮಳೆ ಬಂದಾಗ ಜಾರಿ ಹೋಗುತ್ತದೆ. ಆದ್ದರಿಂದ ಎಷ್ಟು ವರ್ಷಗಳು ಕಳೆದರೂ ಸಹ ಆ ಬಿಲ್ಡಿಂಗ್ ಗಳು ಹೊಳೆಯುತ್ತಲೇ ಇರುತ್ತವೆ. ಅಪಿಯರೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್. ಫ್ಯೂಚರ್ ಅಲ್ಲಿ ಮನುಷ್ಯ ನೋಡುವುದಕ್ಕೆ ಹೇಗಿರುತ್ತಾನೆ ಎಂದು ತಿಳಿಯಬೇಕಾ? ನಮ್ಮ ಪೂರ್ವಕಾಲದಲ್ಲಿ ಆದಿಮಾನವರು ಪ್ರಾಣಿಗಳನ್ನು ಭೇಟಿಯಾಡಿ ಹಸಿ ಮಾಂಸವನ್ನೇ ತಿನ್ನುತ್ತಿದ್ದರು. ಆದ್ದರಿಂದಲೇ ನಮ್ಮ ಪೂರ್ವಜರ ಹಲ್ಲುಗಳು ಬಹಳ ದೊಡ್ಡದಾಗಿಯೂ ಮತ್ತು ಚೂಪಾಗಿಯೂ ಇರುತ್ತಿತ್ತು. ಆದರೆ ಬೆಂಕಿಯನ್ನು ಕಂಡುಹಿಡಿದ ನಂತರ ಮನುಷ್ಯನ ಆಹಾರ ಪದ್ಧತಿಗಳು ಬದಲಾಗುತ್ತಾ ಬಂದವು. ಇದರಿಂದ ಮನುಷ್ಯರ ಹಲ್ಲುಗಳು ಮತ್ತು ದವಡೆಗಳ ವಿಷಯದಲ್ಲಿ ಎವಲ್ಯೂಷನ್ ನಡೆಯಿತು. ಪೂರ್ವಕಾಲಕ್ಕೆ ಹೋಲಿಸಿದಾಗ ಕಾಲಕ್ರಮೇಣ ಮನುಷ್ಯರ ದಂತಗಳು ಮತ್ತು ದವಡೆಗಳ ಗಾತ್ರ ಕಡಿಮೆಯಾಗುತ್ತಾ ಬಂದಿದೆ. ಮುಂಬರುವ ವರ್ಷಗಳಲ್ಲಿ ಮನುಷ್ಯರ ದಂತಗಳು ಇನ್ನಷ್ಟು ಕಿರಿದಾಗುತ್ತಾ ಹೋಗುವ ಅವಕಾಶಗಳಿವೆ. ಅಷ್ಟೇ ಅಲ್ಲದೆ ಫ್ಯೂಚರ್ ಮನುಷ್ಯನ ಅಪಿಯರೆನ್ಸ್ ಅಲ್ಲೂ ಕೂಡ ಬಹಳ ಬದಲಾವಣೆಗಳಾಗುತ್ತವೆ. ಫ್ಯೂಚರ್ ನಲ್ಲಿ ಸೂರ್ಯನ ಕಿರಣಗಳು ಇನ್ನಷ್ಟು ಹೆಚ್ಚಾಗುವ ಅವಕಾಶಗಳಿವೆ. ಆದ್ದರಿಂದ ಸೂರ್ಯನಿಂದ ಬರುವ ಯುವಿ ರೇಡಿಯೇಷನ್ ಕಿರಣಗಳು ಭೂಮಿಯನ್ನು ಎಫೆಕ್ಟ್ ಮಾಡುತ್ತದೆ. ಹೀಗೆ ಮನುಷ್ಯನ ಚರ್ಮದಲ್ಲೂ ಕೂಡ ಎವಲ್ಯೂಷನ್ ನಡೆಯುತ್ತದೆ. ಮನುಷ್ಯನ ಸ್ಕಿನ್ ಕಲರ್ ಕೂಡ ಪೂರ್ತಿಯಾಗಿ ಬದಲಾಗುತ್ತದೆ. ಮನುಷ್ಯನ ಚರ್ಮವು ಸ್ವಲ್ಪ ಮಟ್ಟಿಗೆ ಕೆಂಪು ಬಣ್ಣಕ್ಕೂ ತಿರುಗಬಹುದು. ಫ್ಯೂಚರ್ ಮನುಷ್ಯ ಈಗಿರುವ ಮನುಷ್ಯರಿಗಿಂತಲೂ ಹೆಚ್ಚು ಸ್ಮಾರ್ಟ್ ಅಂಡ್ ಅಡ್ವಾನ್ಸ್ ಆಗಿರುತ್ತಾನೆ. ಆದರೆ ಆ ಮನುಷ್ಯ ಉದ್ದವಾಗಿಯೂ ಮತ್ತು ಸಣ್ಣದಾಗಿಯೂ ಬದಲಾಗುತ್ತಾನೆ. ಪ್ರಸ್ತುತ ಮನುಷ್ಯನ ಬ್ರೈನ್ ಮೇಲೆ ನಾಲೆಡ್ಜ್ ಅಂಡ್ ಇನ್ಫಾರ್ಮೇಶನ್ ಕಾರಣದಿಂದ ಹೆಚ್ಚು ಹೆಚ್ಚು ಒತ್ತಡ ಉಂಟಾಗುತ್ತದೆ. ಆದ್ದರಿಂದ ಮೆದುಳಿನ ಒಂದು ಭಾಗವಾದ ಪ್ರಿಪೊಟೆಂಟಲ್ ಕೊಟೆಕ್ಸ್ ಸಹಕಾರದಿಂದ ಇನ್ಕ್ರೀಸ್ ಆಗುತ್ತದೆ. ಆದ್ದರಿಂದ ಫ್ಯೂಚರ್ ಅಲ್ಲಿ ಇದರ ಗ್ರೋತ್ ಜಾಸ್ತಿ ಆಗುವುದರಿಂದ ಮನುಷ್ಯನ ಮೆದುಳು ಇನ್ನಷ್ಟು ದೊಡ್ಡದಾಗುತ್ತಾ ಹೋಗುತ್ತದೆ. ಲ್ಯಾಂಗ್ವೇಜಸ್. ಮುಂಬರುವ ಕೆಲವೇ ವರ್ಷಗಳಲ್ಲಿ ನಾವು ಹೊಸ ಹೊಸ ಟೆಕ್ನಾಲಜಿಗಳ ಸಹಾಯದಿಂದ ನಮ್ಮ ಭಾಷೆಯನ್ನು ಪ್ರಪಂಚದಲ್ಲಿರುವ ಯಾವುದೇ ಭಾಷೆಗಾಗಲಿ ನಮ್ಮ ಫೋನ್ಗಳ ಮೂಲಕವೇ ಟ್ರಾನ್ಸ್ಲೇಟ್ ಮಾಡಬಹುದು. ಈಗ ಅದೇ ಕೆಲಸವನ್ನು ನಾವು ಗೂಗಲ್ ಟ್ರಾನ್ಸ್ಲೇಟರ್ ನಿಂದ ಮಾಡ್ತಿದ್ದೇವೆ. ಆದರೆ ಫ್ಯೂಚರ್ ನಲ್ಲಿ ಈ ಕೆಲಸ ಬಹಳ ಸುಲಭವಾಗುತ್ತದೆ. ನಾವು ನಮ್ಮ ಸ್ವಂತ ಭಾಷೆಯಲ್ಲಿ ಮಾತಾಡಿದರೂ ಸಹ ನಮ್ಮ ಫೋನ್ ಅದನ್ನು ಬೇರೆ ಭಾಷೆಯಲ್ಲಿಯೂ ಕೂಡ ಉತ್ತರಿಸುತ್ತದೆ. ಸರಿ ಸುಮಾರು 1000 ವರ್ಷಗಳ ನಂತರ ನಮ್ಮ ಭೂಮಿಯ ಮೇಲಿರುವ ಎಲ್ಲಾ ಭಾಷೆಗಳು ಕೂಡ ಅಂತ್ಯವಾಗಬಹುದು. ಎಲ್ಲರೂ ಒಂದೇ ಒಂದು ಹೊಸ ಭಾಷೆ ಮಾತಾಡಬಹುದು. ದಿ ಅಟ್ಮಾಸ್ಫಿಯರ್ ಆಫ್ ಅರ್ತ್. ಇಲ್ಲಿಯವರೆಗೂ ನಾವು ಮಾಡಿದಂತಹ ಡೆವಲಪ್ಮೆಂಟ್ ಎಲ್ಲವೂ ಮುಂಬರುವ 1000 ವರ್ಷಗಳಲ್ಲಿ ನಡೆಯುತ್ತದೆ. ಇದರ ಜೊತೆ ಮುಂಬರುವ ವರ್ಷಗಳಲ್ಲಿ ಈ ಭೂಮಿಗೆ ಬಹಳ ತೊಂದರೆಗಳು ಕೂಡ ಎದುರಾಗುತ್ತವೆ. ಫ್ಯೂಚರ್ ನಲ್ಲಿ ಸಮುದ್ರದ ಮಟ್ಟವು ಹೆಚ್ಚಾಗಿ ಬಹಳಷ್ಟು ದೇಶಗಳು ಜಲಸಮಾಧಿಯಾಗುತ್ತವೆ. 1000 ವರ್ಷಗಳ ನಂತರ ಸೂರ್ಯನಿಂದ ಬರುವ ಯುವಿ ರೇಸ್ ಸಂಖ್ಯೆಯು ಕೂಡ ಹೆಚ್ಚಾಗುತ್ತದೆ. ಆದ್ದರಿಂದಲೇ ಅಷ್ಟೊತ್ತಿಗೆ ನಾವು ಮಾರ್ಸ್ ಇಲ್ಲವೇ ಬೇರೆ ಗ್ರಹಕ್ಕೆ ಹೋಗಬೇಕು ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಒಂದು ವೇಳೆ ಭವಿಷ್ಯತ್ತಿನಲ್ಲಿ ಮನುಷ್ಯ ಚಂದ್ರನ ಮೇಲೆ ವಾಸಿಸುವುದು ಸಕ್ಸಸ್ ಆದರೆ ಅಲ್ಲಿ ಚಂದ್ರನ ಮೇಲಿರುವ ಮನೆಗಳು ಮತ್ತು ಕಟ್ಟಡಗಳು ಈ ರೀತಿ ಇರಬಹುದು. ಅಲ್ಲಿ ನಿರ್ಮಿಸಿರುವ ನಗರಗಳು ಕೂಡ ಇದೇ ರೀತಿ ಇರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.